ಹಲೋ ಗಾಯ್ಸ್, ಹಲೋ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ನೋಡಿ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲ ನಾನು ಏನೇ ತಪ್ಪಿದ್ರು ನೆಕ್ಸ್ಟ್ ಟೈಮ್ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋ ನಾಳೆ ಮಾಡ್ತೀನಿ. ಹೋಗ್ತೇನೆ ನಾಳೆ. ಬನ್ನಿ, ನಾಳೆ ವಿಡಿಯೋ ಕಡೆ ಹೋಗೋಣ. ನಮ್ಮ ಫ್ರೆಂಡ್ಸ್ಗಳು ಒಂದು ಸ್ಕ್ವಾಡ್ ಬರ್ತೀವಿ ಅಂತ. ನಾವು ಲೈಬ್ರರಿ ಇಳಿದ ತಕ್ಷಣ, ಸೆಂಟ್ರಲ್ ಪ್ರಿಸನ್ ಇಳಿದ ತಕ್ಷಣ, ಇಲ್ಲೇ ನಮ್ಮ ಪಕ್ಕದ ವೇರಸಲ್ಲಿ ಒಬ್ಬ ಬಂದಿದ್ದ. ಅವನು ಪಾಪ ಟಿ ಪಿ ಪಿತ ಅವ್ನು ನೋಡ್ತಾ ಇದ್ದ ಶಾರ್ಟ್ ಕಣ್ಣಲ್ಲಿ ಹೊಡೆದ ತಕ್ಷಣ. ಅವನು ಇನ್ನು ವಿಕ್ಟೋರೆಲ್ಲ ಅವರು ನಮ್ಮ ನಿಂಬೆಹಣ್ಣು ಅವರೆಲ್ಲ ಆ ಕಡೆ ಇದ್ದರು. ನಾನು ಹಂಗೆ ನಂಬರ್ 4 ಮಾತ್ರ ಆ ಕಡೆ ಇದ್ದೆ, ನಾನು ಮಾತ್ರ ಹೋದ ಮಾತ್ರ ಈ ಕಡೆ ಇದ್ದೆ. ಅಪಾಯಿಂಟ್ಮೆಂಟ್ ಎಲ್ಲೋ ಆ ಅಪಾಯಿಂಟ್ಮೆಂಟ್ ಏನೋ ಅಂತ ನಮ್ಮ ಫ್ರೆಂಡ್ಸ್ ಹೇಳಿದ್ರು. ಹಾಗೆ ಒಳಗಡೆ ಒಂದು ದೊಡ್ಡಪ್ಪ ಗನ್ ಸಿಕ್ಕಿತ್ತು, ತೊಗೊಂಡು ಒಳಗಡೆ ಹೋದೆ. ಅಲ್ಲಿ ನೋಡ್ರಿ, ಇಲ್ಲಿ ಕೆಳಗಡೆ ಒಂದು ಬೋಟ್ ಆಗ್ತಿತ್ತು, ಬೋಟ್ ಹೊಂದ್ಕೊಂಡು ನಾನು ಒಳಗಡೆ ಹೋದೆ. ಅಲ್ಲಿ ನೋಡ್ರಿ, ಬೋಟ್ ನೋಡ್ರಿ ಮುಂದೆ ಹೊಂಟೋಯ್ತು. ನೋಡ್ರಿ, ಇಲ್ಲೊಬ್ಬ ಕಾರ್ ನೆಂಟ್ ಇಟ್ಕೊಂಡು ಇತ್ತಾನೆ, ಮಣ್ಣು ಎತ್ತುಕೊಟ್ಟೆ ಹಂಗೊಂದು ನೋಡಿದೆ. ಆಫ್ ಸ್ವಲ್ಪ ಬಿದ್ದೆ, ಅವನು ನಾಲ್ಕು ಫಿನಿಶ್ ಎತ್ಕೊಂಡೆ. ಇಲ್ಲಿ ನಾ ಬಿಲ್ಡಿಂಗಲ್ಲಿ ಒಬ್ಬನೇ ಒಬ್ಬ ಇದ್ದ ಮೇಲ್ಗಡೆ. ಇನ್ನು ಅವನ್ನ ನೆಟ್ಟಿ ರೆಸ್ಟ್ ಮಾಡಿಬಿಡೋಣ, ರೊಟೇಷನ್ ಬರೋಷ್ಟ್ರಲ್ಲಿ ನಿಂಬೆಹಣ್ಣು ಹೊಡೆದ್ಬಿಟ್ಟ. ಅವ್ನು ಕ್ಲಿಯರ್ ಆದ ಡೈರೆಕ್ಟ್ ಕಿಲ್ ಆಯಿತು. ಇನ್ನು ಮುಗಿದ್ಮೇಲೆ ಲೈಬ್ರರಿ ಹತ್ರ ಬನ್ನಿ ಹೋಗೋಣ. ಬಿಟ್ಟು ಲೈಬ್ರರಿ ಹತ್ರ ಹೋಗ್ತಾ ಇದ್ದು ನಿಂಬೆಹಣ್ಣು ಗಿಡದಲ್ಲಿ ಮೊಬೈಲ್ ಹೇಗಾಗ್ತಿದೆ ಅಂದರೆ ಇಲ್ಲ ಅಂತ ಅಂದ. ನೋಡೋ, ಲೆಫ್ಟಲ್ಲಿ ಗಾಡಿ ಬರ್ತಾಯಿತ್ತು, ಗಾಡಿ ಓದ್ಬೇಕಾದ್ರೆ ಬಾಡ್ ಫೈರ್ ಕೊಟ್ಕರದೆ ಬರಲಿ ಅಂತ. ಪಾಪ ಅವರು ಬಾಟ್ ಏನು ಅಂದ್ಕೊಂಡು ಭಾರಿ ಜೋಸಲ್ಲಿ ಒಂದು ಸ್ಕಾಡ್ ಫುಲ್ ಬಂದರು. ಅಲ್ಲಿಂದ ಬಂದ್ಮೇಲೆ ನಂಬರ್ 3 ಹತ್ರ ಬಂದು, ನಂಬರ್ 3 ಅವ್ರು ನೋಡಲಿಲ್ಲ ಗಾಡಿನ. ಆಗ ನಮ್ಮ ಹತ್ರನೇ ಬತ್ತು ಗಾಡಿ, ಒಂದು ಸ್ಕಾಡ್ ಫುಲ್ ಇದ್ದರು. ಅವ್ರು ಅಲ್ಲಿ ಬಂದು ಸ್ಪ್ರೇ ಹೊಡೆದ್ರು, ನಿಂಬೆ ಹಣ್ಣು ಫುಲ್ ಡ್ಯಾಮೇಜ್ ಮಾಡಿದ್ದೆ. ಅವನ್ನ ಸ್ಪ್ರೇಗೆ ಇಬ್ಬರಳು ಹಾಕಿದ್ರು, ಇನ್ನೊಬ್ಬ ಲಾಸ್ಟ್ ಅವ್ನು ಸ್ಕಾಡ್ ಕ್ಲಿಯರ್ ಆಯಿತು. ಸ್ಕಾಡ್ ಕ್ಲಿಯರ್ ಆದಮೇಲೆ ತಿರ್ಗಾ ಗಾಡಿ ಎತ್ಕೊಂಡು ಲೈಬ್ರರಿ ಹತ್ರ ಬಂದ. ಲೈಬ್ರರಿ ಹತ್ರ ಬಂದ್ಮೇಲೆ ಅಲ್ಗೋ ಒಂದು ಸ್ಕಾಡ್ ಬಂತು, ಗಾಡಿ ಬಂತು. ಒಂದು ಗಾಡಿ ಬಂದಮೇಲೆ ಒಂದು ಸುಮ್ಮನೆ ಫ್ರೀ ಫೈರ್, ಆಮೇಲೆ ತಿರ್ಗಾ ರಶ್ ಮಾಡಿದೆ. ಇನ್ನೊಬ್ಬ ನಾನು ಲೆಫ್ಟಿಂದ ಹೊಡೆದ ಕಾಂಪೌಂಡ್ ಹತ್ರದಿಂದ, ಅಲ್ಲಿಗೆ ಅಟ್ ಹೊಡೆದ್ಮೇಲೆ ಇನ್ನೊಬ್ಬ ಇದನ್ನು ರಶ್ ಮಾಡಿ ಅಂತ ಹೇಳಿದೆ ನಮ್ಮ ಫ್ರೆಂಡ್ಸ್ಗಳಿಗೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ರಶ್ ಮಾಡಕ್ಕೆ ಹೋದ್ರು, ಒಬ್ಬ ರಾಕ್ ಆದ ನಿಂಬೆಹಣ್ಣು ಒಳಗಡೆ ಕೂತ್ಕೊಂಡಿದ್ದೆ. ಟಚ್ ಮಾಡು ಟಚ್ ಮಾಡು ಅಂತ ಅಂದೆ. ಅವನು ಏನು, ಆಮೇಲೆ ಮೇಲಿಂದ ಇವ್ನಿಗೆ ಶೆಲ್ಟರ್ ಕೊಡೈತಿದೆ. ಅವಳು ಟಚ್ ಮಾಡ್ಕೊಂಡ, ನಾನು ಟಚ್ ಮಾಡ್ಕೊಂಡು ಒಳಗಡೆ ಹೊಂಟೋದೆ. ಒಂದು ಸ್ಕೋಪ್ ಇರಲಿಲ್ಲ, ಒಂದು ಸ್ಕೋಪ್ ತಗೊಂಡೆ. ಅವ್ರ ಸ್ಕೋಡಲ್ಲಿ 3 ಜನ ಕ್ಲಿಯರ್ ಆಗಿದ್ದು, ಅಲ್ಲ ಇಬ್ಬರು ಕ್ಲಿಯರ್ ಆಗಿದ್ದು. ನಾನು ಕೂಡ್ಕೊಂಡಿದ್ದೆ, ನಾನು ಸ್ಕೋಪ್ ತಗೊಂಡು ಪುನಃ ನಾನು ಲೆಫ್ಟಿನ ರೊಟೇಷನಿಗೆ ಬಂದೆ. ಅವ್ನು ಎಲ್ಲಿದ್ದಾನೆ ಅಂತ ನಿಂಬೆಹಣ್ಣು ಮಾರ್ಕ್ ಮಾಡೋಕೆ ಕೇಳಿದೆ. ನಿಂಬೆಹಣ್ಣು ಮರದ ಹತ್ರ ಇದ್ದಾನೆ ಅಂತ ಮಾರ್ಕ್ ಮಾಡ್ದೆ. ಶೆಲ್ಟರ್ ಹತ್ರ ಇದ್ದ ಯಾರು ಬುಕ್ ಅಂತ ಚೆಕ್ ಮಾಡಿದೆ. ಅದೇ ನಿಂಬೆಹಣ್ಣು ಇಲ್ಲಿ ಮಾರ್ಕ್ ಮಾಡಿದೆ ಇದನ್ನು ನೋಡು. ಅವನಿಗೊಂದು ಅವನೊಬ್ಬ ನೋಡಿದೆ, ಯಾರೂ ಇರಲಿಲ್ಲ ಇಲ್ಲಿ ಗಾಡೀಲಿ. ಇನ್ನೇನು, ನಮ್ಮ ಗಾಡಿದ ಬಂದು ಅಪಾಯಿಂಟ್ಮೆಂಟ್ ಹತ್ರ ಬಂದು ಅಪಾಯಿಂಟ್ಮೆಂಟ್ ಹತ್ರ ಒಬ್ಬ ಯಾವನ ಮೇಲ್ಗಡೆ ಹೋದ್ರೆ ನಾವು ಸಿಗಲ್ಲ ಬಿಡಿ. ನಾನು ಲೆಫ್ಟ್ ಬಿಲ್ಡಿಂಗ್ ಹತ್ರ ಅಲ್ಲೂ ನಾಕ್ ಮಾಡಿದೆ. ರಶ್ ಮಾಡಿ ಅಂತ ಹೇಳಿದೆ ನಮ್ಮ ಸ್ಕ್ವಾಡ್ಗೆ. ಎಲ್ಲ ಗಾಡಿ ಎತ್ಕೊಂಡು ಗಾಡಿ ಬೂಟ್ ಎಲ್ಲ ಹಂಗೆ ಓಪನಲ್ಲಿ ಓಡ್ಬಿಟ್ರು. ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಗಾಡಿ ಎತ್ಕೊಂಡು ಹೋದೆ. ಮೇಲ್ಗಡೆ ಇಲ್ಲೇ ಅಲ್ಲೇ ನಾಕ್ ಇರತ್ತೋ ಇರಬೇಕು ಅಂದ್ಬಿಟ್ಟು ಒಂದು ಮೂಲೆ ಆಗ್ತೆ, ಅಲ್ಲಿರಲಿಲ್ಲ. ಮುಂದೆ ಹೋಗಲೇ ರಿವೈವ್ ಆಗಿಬಿಟ್ಟಿದೆ ಅಂದ್ಕೊಳ್ತೀನಿ. ಎಲ್ಲರೂ ಒಂದೇ ಸರಿ ನುಗ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಬಂದೆ, ಇಲ್ಲಿ ಯಾರು ಇರಲಿಲ್ಲ. ಇಲ್ಲೆಲ್ಲ ಫುಲ್ ಟಾಪ್ ಅಲ್ಲಿ ಇದ್ರು. ನೋಡಿ ಇಲ್ಲಿ ಮೇಲ್ ಫೈರ್ ಕೊಟ್ಟಲ್ಲಿ ನೋಡ್ರೆ, ಅವನು ಹಿಂದ್ಗಡೆ ಕ್ಯಾಂಪ್ ಮಾಡ್ತಾ ಇದ್ರು ಫುಲ್ಲು. ಒಂದು ನೀಡ್ ಹಾಕೋಣ ಅಂದ್ಬಿಟ್ಟು ನೀಡ್ ಹಾಕ್ಬಿಟ್ಟು ಹಾಕೋಣ ಅಂತ ಹೋದೆ. ಅವನು ಇದಕ್ಕೆ ನಾನು ನೀಡ್ ಇದು ಟೈಮಿಂಗ್ ನೋಡಿರಲಿಲ್ಲ, ನೀಡ್ ಹಾಕ್ತೆ ನೀಡ್ ನಾನು ನೀಡ್ ನಾನು ಹಾಕೋದೆ, ಸ್ಕ್ವಾಡ್ ಕ್ಲಿಯರ್ ಆಗೋಯ್ತು. ನಾನು ನೀಡಲ್ಲಿ ನಾನು ನೋಕದೆ ಸ್ಕ್ವಾಡಲ್ಲಿ ಇಬ್ಬರಲ್ಲಿ ಕೂಡ ಕ್ಲಿಯರ್ ಆದರು. ಸ್ಮೋಕ್ ಹಾಕೊಂಡು ರಿವೈವ್ ಮಾಡ್ಕೊಂಡು ಇನ್ನು ಝೋನ್ ಬರ್ತಾ ಇತ್ತು. ಝೋನ್ಗೆ ಹೋಗ್ಬೇಕು ಅಂತಂದರೆ ಈ ರಜಾಕಲ್ಲಿರೋ ಬ್ರಿಡ್ಜ್ ಮೇಲೆ ಹೋದ್ರೆ ಮಗ ಸ್ಪ್ರೇ ಹೊಡಿತಾರೆ. ಇಲ್ಲಾಗ್ಬಿಟ್ಟು ಬಾಟ್ ಇತ್ತು, ಗಾಡಿ ಎತ್ತಿಸ್ಕೊಂಡೆ. ಲೆಫ್ಟಲ್ಲಿ ಒಂದು ರೋಡ್ ಇದೆ, ಹೆಂಗಿದ್ರು ಮಾಮೂಲಿ ರೈಟ್ ಯಾಸ್ನಾರ್ ರೋಡಿಂದ ಬಂದರೆ ನಮಗೆ ಸ್ವಲ್ಪ
ಬದುಕೋ ಸಾಧ್ಯತೆ ಇರುತ್ತೆ ಅಂದ್ಬಿಟ್ಟು ಯಾಸ್ನ ರೋಡಿಗೆ ಹೊಂಟು ಹೋಗ್ತಾಯಿದ್ದೋ, ರೈಟ್ ಸೈಡಿಗೆ ಬರೋಣ ಅಂತ. ಇಲ್ಲೂ ಅದ್ರಲ್ಲಿ ಬೀಳುತ್ತೆ ಅಂತ ಗೊತ್ತಿತ್ತು. ಫುಲ್ ರೊಟೇಷನಿಂದ ಹೋದೋ, ಅಲ್ಲಿ ಹೋಗ್ಬಿಟ್ಟು ನೋಡ್ತೀವಿ. ಅಲ್ಲಿ ಅಲ್ಲಿ ನೋಡಿದ್ರೆ ಯಾರು ಇರಲಿಲ್ಲ. ಲೆಫ್ಟೇ ನೋಡಿದ್ರೆ ಲೆಫ್ಟಲ್ಲೇ ನಾವು ಅಲ್ಲಿ ಹೋಗಿದ್ದು ನೋಡ್ರಿ, ಇಲ್ಲೇ ಲೆಫ್ಟಲ್ಲೇ ಫೈರ್ ಬಂತು. ನಿಂಬೆಹಣ್ಣೆ ಏನು ಬಾಯಿ ಬಡ್ಕತಾವನೆ. ಎಲ್ಲವರು ಹೇಳು ನೋಡಿದ್ರಿ, ಮನೆ ಮನೇಲಿ ಹತ್ರನಾ? ಇಬ್ಬರು ಕಣೆ ಮೂರು ಜನ ಏನೋ ಇದ್ರು. ಆ ಕಡೆ ಅವ್ರಲ್ಲ ಅವರು ಎಲ್ಲ ಟಿ ಪಿ ಪಿ ತಗೊಂಡು ಯಾರನೋ ನೋಡ್ತಾವನೆ, ಯಾರು ಅಂತ ಗೊತ್ತಿಲ್ಲ ಪಾಪ. Let's fight together. ಗನ್ ಮಾತ್ರ ಕಾಣಿಸ್ತಿತ್ತು, ಸ್ಪ್ರೇ ಹೊಡೆಯಕ್ಕೂ ಆಗ್ತಾ ಇರಲಿಲ್ಲ. ಬಾಡಿ ಕಾಣಿಸ್ರೆ ಹೆಂಗೋ ಹೊಡಿಬೋದಿತ್ತು ಪಾಪ. ಅವ್ನು ಬಾಕ್ಲ ಹತ್ರ ಬಂದಿ, ಒಬ್ಬ ಬಾಕ್ಲಿಂಗ್ ಕೆಳಗಡೆ ಆ ಮನೇಲಿ ಅವರಾ ಎತ್ಕೊಳ್ಳೋ. ನಾನು ನೋಡಿದೆ, ಅಲ್ಲಿ ನೋಡಿದ್ರೆ ಅವನು ನಿಂಬೆ ಹಣ್ಣು ಕ್ಲಿಯರ್ ಮಾಡಿಕೊಟ್ಟೆ ಇವನನ್ನು, ನಾಕ್ ಆದವನ್ನ. ಇವನ್ ಯಾವ ಫ್ರೀ ಫೈರ್ ಕೊಟ್ಟೆ, ಅವ್ನು ಡ್ಯಾಮೇಜ್ ಅಂತ ಹೇಳಿದ. ಸುಮ್ಮನೆ ಒಂದು ನೀಡ್ ಥ್ರೋ ಮಾಡೋದು, ಸುಮ್ಮನೆ ಒಂದು ನೀಡ್ ಥ್ರೋ ಮಾಡಿದೆ. ಪಾಪ ಲಾಸ್ಟ್ ಒಂದು ಬದುಕಿದ್ದ ಅನ್ಕೊಳ್ತೀನಿ. ನೀಡ್ ಕ್ಲಿಯರ್ ಆಗೋದ. ಅಬ್ಬಾ ದೇವ್ರೆ, ನಾನು ಹಾಕ್ಬೇಕಂದಿರೋದು ನೀನು ಮಾಡಿದ ಕೆಲಸ. ಅಚ್ಚ ಇಲ್ಲೇ ಅವನು ನಿಂಬೆಹಣ್ಣು ಇಲ್ಲಿ ಎನಿಮಿಸಿದ್ರೆ ಬಾರ್ಲಾ ಅಂತ ಅಂದ. ನೋಡಿದ್ರೆ ಒಬ್ಬ ನಾಕ್ ಮಾಡಿದ್ದ, ನಾನು ಇನ್ನೊಬ್ಬ ನಾಕ್ ಮಾಡಿದೆ. ಈ ನನ್ನ ಮಕ್ಕಳು ನಾಕ್ ಆದವರು ಒಳಗಡೆ ಓಡು ಒಳಗಡೆ ಹೊಂಟೋದ್ರು, ಅವ್ರ ಟೀಮ್ ಒಳಗಿದ್ದ ಅನ್ಕೋತೀನಿ. ಇಲ್ಲಿ ಸ್ಮೋಕ್ ಅಲ್ಲಿ ಒಬ್ಬ ರೀಲೋಡ್ ಮಾಡಿರ್ಲಿಲ್ಲ, ಸ್ಪ್ರೇ ಮಿಸ್ ಆಗೋಯ್ತು. ಅವನ್ನ ಲೆಫ್ಟ್ ಬರ್ತಾನೆ, ಹಿಂದೆ ಲೆಫ್ಟ್ ಬರ್ತಾನೆ, ಕಿಲ್ ಬರಲಿಲ್ಲ. ಒಳಗಡೆ ಹೋಗೋಣ, ಅವನು ನಾಕ್ ಆದ. ಇಲ್ಲಿ ಒಳಗಡೆ ರಿವೈವ್ ಮಾಡ್ಕೋತಿರ್ತಾನೆ, ರಶ್ ಮಾಡು ಅಂದ್ರೆ ನನ್ನ ಮಗ ಕ್ಯಾಂಪ್ ಮಾಡ್ತಿದ್ದ ನಿಂಬೆ ನೋಡ್ರಿ. ನಾಕ್ ಮಾಡ್ಬಿಟ್ಟೆ ಚೆನ್ನಾಗಿ, ಕ್ಲಿಯರ್ ಆಯ್ತು. ಹದಿನಾರು ಕಿಲ್ ಆಯ್ತು. ಇನ್ನ ಏನಾಗ್ತಾನೆ, ಇನ್ನಿಬ್ರು ಬದುಕಿದ್ದಾರೆ. ಇನ್ನಿಬ್ರು ಮೆಂಬರ್ಸ್ ಅಲ್ಲಿ ಒಬ್ಬ ಇಲ್ಲೇ ಪಕ್ಕದಲ್ಲೇ ಫುಟ್ ಸ್ಟೆಪ್ ಬಂತು, ಇಲ್ಲೇ ಇದ್ದಾನೆ ಅಂತ ಹೇಳ್ದಾನೆ ಸಂತುಗೆ. ಆ ನಿಂಬೆಹಣ್ಣು ಅವನು ಕ್ಲಿಯರ್ ಮಾಡಿದ್ದೀನಿ. ಇನ್ನೊಬ್ಬ ಲಾಸ್ಟ್ ಒಂದು ಇದ್ದಾನೆ, ಅವನು ಎಲ್ಲ ಮರದ ಹತ್ರ ಇದ್ದಾನೆ ಮುಂದೆ. ಅವ್ನು ಟ್ಯಾಪ್ ಟ್ಯಾಪ್ಲ ನಿಂಬೆ ನೋಡೋದಾಗ್ತ ವಿನ್ನರ್ ಅಂದ್ರೆ ಚಿಕನ್ ಇಲ್ಲ. ವಿಡಿಯೋದಲ್ಲಿ ಏನಾದ್ರೂ ತಪ್ಪಿದ್ರೆ ಮಿಸ್ಟೇಕ್ಸ್ ಇದ್ರೆ ಹೇಳಿ, ನೆಕ್ಸ್ಟ್ ವಿಡಿಯೋಕ್ಕೆ ರೆಡಿ ಮಾಡ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ರೆಡಿ ಮಾಡ್ಕೊಂಡು ರೆಡಿ.